ಎಟಿಎಂ ಅಷ್ಟಕ್ಕೂ ನಾವು ಎಂಟರ್ ಮಾಡಿದಂತಹ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ನಮ್ಮ ಮುಂದೆ ಹೇಗಿಡುತ್ತೆ, ಲಕ್ಷಾಂತರ ರೂಪಾಯಿ ಹಣವನ್ನು ಹೇಗೆ ಇದು ರಕ್ಷಿಸುತ್ತೆ, ಅಷ್ಟು ಕರೆಕ್ಟ್ ಆಗಿ ಒಂದು ಎಟಿಎಂ ನಲ್ಲಿ ಸುಮಾರು ಎಷ್ಟು ಹಣವಿರುತ್ತೆ, ಹಾಗೆ ಎಟಿಎಂ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಎನಿಟೈಮ್ ಮನಿ ಅಂತ ಹೇಳೋ ಎಟಿಎಂ ಮಿಷಿನ್ ನ ಎಕ್ಸಾಕ್ಟ್ ಡೆಫಿನಿಷನ್ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್. ಇದು 400 ಡಿಫ್ರೆಂಟ್ ಪಾರ್ಟ್ಸ್ ಗಳಿಂದ ತಯಾರಾಗುತ್ತೆ. ಸುಮಾರು 200 ಕೆಜಿ ಇರುವಂತಹ ಈ ಮಿಷಿನ್ ನ ಕೆಲಸ ಆ ಕಾರ್ಡ್ ನಿಮ್ಮದೋ ಅಥವಾ ಇಲ್ವೋ ಅನ್ನೋದ್ರಿಂದ ಕೆಲಸ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಹತ್ರ ಇರುವಂತಹ ಕಾರ್ಡ್ ನ ಹಿಂದೆ ಇರುವ ಬ್ಲ್ಯಾಕ್ ಸ್ಟ್ರಿಪ್ ಬಾರ್ ಸಹಾಯದಿಂದ ಈ ಕೆಲಸ ನಡೆಯುತ್ತೆ. ಆ ಬ್ಲ್ಯಾಕ್ ಸ್ಟ್ರಿಪ್ ಬಾರ್ ನಲ್ಲಿ ಕೆಲವು ಮಿಲಿಯನ್ಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ನ ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡುವುದಕ್ಕೆ ಎಟಿಎಂ ನಲ್ಲಿ 2 ರ್ಯಾಡರ್ಸ್ ಗಳಾಗಿ ಇರುತ್ತೆ. ಮೊದಲ ರ್ಯಾಡರ್ ಕಾರ್ಡ್ ಇನ್ಸರ್ಟ್ ಮಾಡಿದ ತಕ್ಷಣವೇ ಅದು ಒರಿಜಿನಲ್ ಅಥವಾ ಫೇಕ್ ಅಂತ ಚೆಕ್ ಮಾಡುತ್ತೆ. ನಂತರ 2ನೇ ರ್ಯಾಡರ್ 4 ಡಿಜಿಟ್ ಪಿನ್ ನ ಎಂಟರ್ ಮಾಡಿದ ತಕ್ಷಣ ಕಾರ್ಡ್ ಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡುತ್ತೆ. ತದನಂತರ ಪಾಸ್ವರ್ಡ್ ಕನ್ಫರ್ಮ್ ಆಗಿದ ತಕ್ಷಣವೇ ಎಟಿಎಂ ಬ್ಯಾಂಕ್ಸ್ ನೆಟ್ವರ್ಕ್ ಗೆ ಕನೆಕ್ಟ್ ಆಗುತ್ತೆ. ಈ ಬ್ಯಾಂಕ್ ನ ಸರ್ವರ್ಸ್ ಅಕೌಂಟ್ ನಲ್ಲಿ ಬೇಕಾಗಿರುವಂತಹ ಅಮೌಂಟ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ಎಟಿಎಂ ಗೆ ಸಿಗ್ನಲ್ ಕಳಿಸುತ್ತೆ. ಎಟಿಎಂ ನಲ್ಲಿ ದುಡ್ಡು ಇರುವಂತಹ ಜಾಗವನ್ನು ವಾಲ್ಟ್ ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಸೆಟ್ಸ್ ಅಂತ ಹೇಳುವ 4 ಟ್ರೇಗಳು ಸಹ ಇರುತ್ತೆ. ಒಂದೊಂದರಲ್ಲೂ 50, 100, 500, 1000, 2000 ಈಗ ವಿವಿಧ ರೀತಿಯಾದ ಹಣವನ್ನು ಸಂಗ್ರಹಿಸಬಹುದು. RBI ಗೈಡ್ಲೈನ್ಸ್ ಪ್ರಕಾರ ಎಟಿಎಂ ನಲ್ಲಿ 12 ಲಕ್ಷಕ್ಕಿಂತ ಹೆಚ್ಚಾಗಿ ಇಡಬಾರದು. ಆದರೆ ಕೆಲವೊಂದು ಬ್ಯುಸಿಯಾಗಿರುವ ಏರಿಯಾದಲ್ಲಿ ಬ್ಯಾಂಕ್ಗಳು RBI ನಿಂದ ಪರ್ಮಿಷನ್ ತಗೊಂಡು 24 ಲಕ್ಷದವರೆಗೆ ಎಟಿಎಂ ನಲ್ಲಿ ಇಡ್ತಾರೆ. ಎಷ್ಟು ಅಮೌಂಟ್ ಅನ್ನ ಎಂಟರ್ ಮಾಡ್ತೇವೋ ಅದಕ್ಕೆ ಸರಿಯಾಗಿ ಒಳಗಡೆ ಇರ್ತಕ್ಕಂಥ ರಬ್ಬರ್ ರೋಲರ್ ಕನ್ವೇಯರ್ ಬೆಲ್ಟ್ ಗೆ ಕಳಿಸುತ್ತೆ. ಈಗ ಒಂದು ಸೆನ್ಸರ್ ಆ ನೋಟ್ ಅನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ಪಡ್ಕೊಳ್ಳುತ್ತೆ. ಒಂದು ವೇಳೆ ನೋಟ್ ಥಿಕ್ನೆಸ್ ಹೆಚ್ಚಾದಲ್ಲಿ ಯಾವುದಾದ್ರೂ 2 ನೋಟ್ ಒಂದರ ಮೇಲೊಂದು ಹೋಗ್ತಿದೆ ಅಂತ ಸಹ ಗುರುತಿಸುತ್ತೆ. ಒಂದು ವೇಳೆ ನೋಟ್ ನ ಥಿಕ್ನೆಸ್ ಕಮ್ಮಿ ಆದಲ್ಲಿ ಫೇಕ್ ನೋಟ್ ಅಂತ ಸಹ ಗುರುತಿಸುತ್ತೆ. ಇಂತಹ ನೋಟ್ ಗಳನ್ನ ರಿಜೆಕ್ಟ್ ಲಿಸ್ಟ್ ಅನ್ನುವ ಬಾಕ್ಸ್ ಗೆ ಕಳುಹಿಸಿ ಕೊಡಲಾಗುತ್ತೆ. ಈ ಸ್ಕ್ಯಾನ್ ಕಂಪ್ಲೀಟ್ ಆದ ನಂತರ ಕನ್ವೇಯರ್ ಬೆಲ್ಟ್ ನಿಂದ ಹಣ ನಮ್ಮ ಕೈ ಸೇರುತ್ತೆ. ಹೀಗೆ ಎಟಿಎಂ ಒಂದು ಸೆಕೆಂಡ್ ಗೆ 5 ನೋಟ್ ಗಳನ್ನ ಲೆಕ್ಕ ಮಾಡುತ್ತೆ. ಹಾಗೇನೆ ಬ್ಯಾಂಕ್ ನಲ್ಲಿರುವ ಕಂಪ್ಯೂಟರ್ಸ್ ಈ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡಿ ಲೆಕ್ಕ ಮಾಡಿಕೊಂಡು ಮಿಕ್ಕ ಬ್ಯಾಲೆನ್ಸ್ ಗೆ ಸಂಬಂಧಿಸಿದ ಡೀಟೇಲ್ಸ್ ಗಳನ್ನು ಎಟಿಎಂ ಗೆ ಕಳುಹಿಸುವ ಮುಖಾಂತರ ರಿಸಿಪ್ಟ್ ಆಗಿ ನಮ್ಮ ಕೈ ಸೇರುತ್ತೆ. ಹೀಗೆ ಕೆಲವು ಸೆಕೆಂಡ್ಸ್ ಗಳಲ್ಲೇ ಇಷ್ಟು ಎಲ್ಲಾ ಕೆಲಸಗಳು ಆಗುತ್ತೆ. ಸರಿ, ಈಗ ಆ ಚಿಕ್ಕ ಎಟಿಎಂ ನ ನಂಬಿ ಬ್ಯಾಂಕ್ ಹೇಗೆ 800,000 ಹಣವನ್ನು ಇಡುತ್ತೆ ಅಂತ ಡೌಟ್ ಪಡ್ತೀರಲ್ಲ, ನಿಮ್ಮ ಡೌಟ್ ಗೆ ಒಂದು ಅರ್ಥ ಇದೆ, ಹೇಳ್ತೀನಿ ನೋಡಿ. 1/2 ಸ್ಕ್ವೇರ್ ಫೀಟ್ ಬಾಕ್ಸ್ ನ 100 ಕೆಜಿ ಐರನ್ ನಿಂದ ತಯಾರು ಮಾಡಿರ್ತಾರೆ. ಅದನ್ನ ವೋಲ್ಟ್ ಅಂತ ಗುರುತಿಸುತ್ತಾರೆ. ಇದು 22 ಟನ್ ಭಾರದ ಒಡೆತಗಳನ್ನು ಸಹ ಸಹಿಸಿಕೊಳ್ಳುತ್ತೆ. ಒಂದು ವೇಳೆ ಕಳ್ಳರು ಆಯುಧಗಳಿಂದ ಒಡೆಯಲು ಪ್ರಯತ್ನ ಪಟ್ಟರೆ ಅಥವಾ ಬ್ಲೋವರ್ಸ್ ಟಾಕ್ಸಿಕ್ಸ್ ನ ಸಹಾಯದಿಂದ ಓಪನ್ ಮಾಡಲು ಹೋದ್ರೆ ತಕ್ಷಣವೇ ಪೊಲೀಸರಿಗೆ ಸಿಗ್ನಲ್ ಹೋಗುತ್ತೆ. ಹೋಗ್ಲಿ, ಕಳ್ಳರು ಯಾವುದಾದರೂ ಟ್ರಕ್ ನ ಸಹಾಯದಿಂದ ಎಳ್ಕೊಂಡು ಹೋದ್ರು ಅನ್ಕೊಳ್ಳೋಣ. ಆ ಸಮಯ ಎಟಿಎಂ ನಲ್ಲಿರುವ GPS ನ ಸಹಾಯದಿಂದ ಕಳ್ಳರು ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ಈಸಿಯಾಗಿ ಪತ್ತೆ ಮಾಡಬಹುದು. ಒಂದು ವೇಳೆ ವಾಲ್ಟ್ ನ ಹೇಗೋ ಪ್ರಯತ್ನ ಪಟ್ಟು ಒಡೆದು ಹಾಕ್ತಾರೆ ಅನ್ಕೊಳ್ಳಿ, ಆ ಸಮಯ ಅವರಿಗೆ ಆ ಹಣ ಯಾವುದೇ ಕಾರಣಕ್ಕೂ ಪ್ರಯೋಜನವಾಗುವುದಿಲ್ಲ. ಯಾಕಂದ್ರೆ ವಾಲ್ಟ್ ನಲ್ಲಿರುವ ಬ್ಲೂ ಇಂಕ್ ಕಾನಿಸ್ಟರ್ ಬ್ಲಾಸ್ಟ್ ಆಗಿ ವಾಲ್ಟ್ ನಲ್ಲಿರುವ ಹಣವೆಲ್ಲ ಇಂಕ್ ಆಗಿ ಯೂಸ್ ಆಗದೆ ಆಗ್ಬಿಡುತ್ತೆ. ವಾಲ್ಟ್ ಗೆ ಒಂದು ಸೀಕ್ರೆಟ್ ಕೋಡ್ ಇಡಲಾಗುತ್ತೆ, ಕೋಡ್ ನ ಸಹಾಯದಿಂದ ಮಾತ್ರನೇ ಓಪನ್ ಮಾಡಲು ಸಾಧ್ಯ. ಸೊ ಈಗ ಎಟಿಎಂ ಮಿಷಿನ್ ಯಾರ ಸಹಾಯ ಇಲ್ದಿರಾ, ಅದೇ ಸಮಯ ಯಾವ ಸೆಕ್ಯೂರಿಟಿಯ ಅವಶ್ಯಕತೆ ಇಲ್ಲದಿರಾ, ಒಂಟಿಯಾಗಿ ಎಲ್ಲೋ ಒಂದು ಜಾಗದಲ್ಲಿ ಇರುತ್ತೆ. ಸೊ ಎಲ್ಲರೂ ಎಟಿಎಂ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಮತ್ತೆ ಯಾವಾಗಾದ್ರೂ ಎಟಿಎಂ ಗೆ ಹೋಗಿದಾಗ ಒಂದ್ಸರ್ತಿ ಈ ಪ್ರೋಸೆಸ್ ನ ನೆನೆಸ್ಕೊಳ್ಳಿ.